ಮುರುಘಾಶ್ರೀಗಳಿಗೆ ಜಾಮೀನು ಸಿಕ್ಕಿದೆ ಮುರುಘಾಶ್ರೀಗಳಿಗೆ ಜಾಮೀನು ಸಿಕ್ಕಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಒಂದು ಪ್ರಕರಣದಲ್ಲಿ ಮಾತ್ರ ಮುರುಘಾಶ್ರೀಗಳಿಗೆ ಜಾಮೀನು ಮಂಜೂರಾಗಿದೆ ಮುರುಘಾಶ್ರೀಗಳಿಗೆ ಹೈಕೋರ್ಟ್ ನಿಂದ ಜಾಮೀನು ನೀಡಲಾಗಿದೆ ಬೇಲ್ ಸಿಕ್ಕಿದೆ ಮುರುಘಾಶ್ರೀಗಳಿಗೆ ಅಪ್ರಾಪ್ತ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಪೋಕ್ಸೋ ಕೇಸ್ಗಳು ದಾಖಲಾಗಿತ್ತು ಆ ಎರಡು ಪೋಕ್ಸೋ ಕೇಸ್ಗಳ ಪೈಕಿ ಒಂದು ಪ್ರಕರಣದಲ್ಲಿ ಮುರುಘಾಶ್ರೀಗಳಿಗೆ ಜಾಮೀನು ಮಂಜೂರಾಗಿದೆ ಏಳು ಷರತ್ತನ್ನ ವಿಧಿಸಿದೆ ಕೋರ್ಟ್ ಏಳು ಷರತ್ತನ್ನ ವಿಧಿಸಿ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಒಂದು ಪ್ರಕರಣದಲ್ಲಿ ಮುರುಘಾಶ್ರೀಗಳಿಗೆ ಜಾಮೀನನ್ನ ನೀಡಲಾಗಿದೆ ಹೈಕೋರ್ಟ್ ನಿಂದ ಜಾಮೀನು ಮಂಜೂರಾಗಿದೆ ಅಕ್ಟೋಬರ್ 31 ಕ್ಕೆ ವಾದ ಪ್ರತಿವಾದ ಮುಕ್ತಾಯವಾಗಿತ್ತು ಜಾಮೀನು ಅರ್ಜಿಯ ವಾದ ಪ್ರತಿವಾದ ಮುಕ್ತಾಯವಾಗಿತ್ತು ಇವತ್ತು ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು ಅದರಂತೆ ಇದೀಗ ಮುರುಘಾಶ್ರೀಗಳಿಗೆ ಒಂದು ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ ಏಳು ಷರತ್ತುಗಳನ್ನ ಏಳು ಕಂಡೀಷನ್ಸ್ ಗಳನ್ನ ಕೊಟ್ಟು ಮುರುಘಾಶ್ ಕೋರ್ಟ್ ಈಗ ಜಾಮೀನನ್ನ ಮಂಜೂರು ಮಾಡಿರತಕ್ಕಂತದ್ದು ಮುರುಘಾಶ್ರೀಗಳಿಗೆ ಒಂದು ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ ಸೋ ಈಗಿರ್ತಕ್ಕಂತ ಒಂದು ಪ್ರಶ್ನೆ ಮುರುಘಾಶ್ರೀಗಳು ಬಿಡುಗಡೆ ಆಗ್ತಾರಾ ಅಂತ ಬಿಕಾಸ್ ಎರಡು ಪ್ರಕರಣಗಳು ಅವರ ಮೇಲೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಒಂದು ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿರತಕ್ಕಂತ ಹಿನ್ನೆಲೆಯಲ್ಲಿ ಅವರು ಬಿಡುಗಡೆ ಆಗ್ತಾರಾ ಅನ್ನುವಂತದ್ದು ಟೆಕ್ನಿಕಲಿ ಗೊತ್ತಾಗಬೇಕಾಗಿದೆ ಇನ್ನೊಂದಷ್ಟು ಕೆಲವೇ ಹೊತ್ತಿನಲ್ಲಿ ಆ ವಿಚಾರವೂ ಸಹ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಏಳು ಕಂಡೀಷನ್ಸ್ ಗಳನ್ನ ಇಟ್ಟು ಕೋರ್ಟ್ ಈಗ ಮುರುಘಾಶ್ರೀಗಳಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಸೆಪ್ಟೆಂಬರ್ 1 2022 ರಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಮೇಲೆ ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರತಕ್ಕಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುರುಘಾಶ್ರೀಗಳನ್ನ ಸೆಪ್ಟೆಂಬರ್ 1 2022 ಅಂದ್ರೆ ಸರಿಸುಮಾರು 1 ವರ್ಷ 2 ತಿಂಗಳು ಒಂದು ವರ್ಷ ಎರಡು ತಿಂಗಳಿನಿಂದಲೂ ಮುರುಘಾಶ್ರೀಗಳು ಜೈಲಿನಲ್ಲೇ ಇದ್ರು ಚಿತ್ರದುರ್ಗ ಜೈಲಿನಲ್ಲಿ ಮುರುಘಾಶ್ರೀಗಳಿದ್ರು ಈಗ ವಾದ ಪ್ರತಿವಾದವನ್ನ ಆಲಿಸಿರ್ತಕ್ಕಂತ ಕೋರ್ಟ್ ಅಕ್ಟೋಬರ್ 31 ಕ್ಕೆ ವಾದ ಪ್ರತಿವಾದ ಕಂಪ್ಲೀಟ್ ಆಗುತ್ತೆ ಅದಾದ ಮೇಲೆ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತ್ತು ಕೋರ್ಟ್ ಈಗ ಮುರುಘಾಶ್ರೀಗಳಿಗೆ ಒಂದು ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ ಈ ಹಿಂದೆ ಮುರುಘಾಶ್ರೀಗಳಿಗೆ ಜಾಮೀನನ್ನ ಕೋರಿ ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಆ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು ಕೋರ್ಟ್ ಸೊ ಹಾಗಾಗಿ ಮತ್ತೆ ಜಾಮೀನನ್ನು ಕೋರಿ ಕರ್ನಾಟಕ ಹೈಕೋರ್ಟ್ಗೆ ಮುರುಘಾಶ್ರೀಗಳ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸ್ತಾರೆ ಸುದೀರ್ಘವಾಗಿ ವಾದ ಪ್ರತಿವಾದ ಆಲಿಸಿರ್ತಕ್ಕಂಥ ಕೋರ್ಟ್ ಅಕ್ಟೋಬರ್ 31 ಕ್ಕೆ ವಾದ ಪ್ರತಿವಾದ ಕಂಪ್ಲೀಟ್ ಆಯಿತು ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿತ್ತು ಇವತ್ತು ಸಂಜೆಯ ಒಳಗಾಗಿ ಮುರುಘಾಶ್ರೀಗಳ ಭವಿಷ್ಯ ಏನು ಅನ್ನೋದು ಓಕೆ ಒಂದು ಪ್ರಕರಣದಲ್ಲಿ ಮಾತ್ರ ಮುರುಘಾಶ್ರೀಗೆ ಬೇಲ್ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಬಿಡುಗಡೆ ಭಾಗ್ಯ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೂ ಎರಡನೇ ಪೋಕ್ಸೋ ಕೇಸ್ ಇತ್ಯರ್ಥವಾಗಿಲ್ಲ ಕಳೆದ ಒಂದು ವರ್ಷದಿಂದ ಮುರುಘಾಶ್ರೀಗಳು 1 ವರ್ಷ 2 ತಿಂಗಳು ಆಸುಪಾಸು ಸೊ ಹಾಗಾಗಿ ಅವರು ಜೈಲಿನಲ್ಲಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ವಿಚಾರಣೆ ಬಾಕಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಂದು ಕೇಸ್ನಲ್ಲಿ ಎರಡನೇ ಪೋಕ್ಸೋ ಕೇಸ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕರಷ್ಟೇ ಅವರಿಗೆ ಬಿಡುಗಡೆ ಸದ್ಯಕ್ಕೆ ಮುರುಘಾಶ್ರೀಗಳಿಗೆ ಬಿಡುಗಡೆ ಇಲ್ಲ ಟೆಕ್ನಿಕಲಿ ಬಹಳ ಇಂಪಾರ್ಟೆಂಟ್ ಇದು ಮುರುಘಾಶ್ರೀಗಳಿಗೆ ಜಾಮೀನು ಅಂದ ತಕ್ಷಣ ಅವರ ಪರ ಭಕ್ತರು ಅಭಿಮಾನಿಗಳು ಖುಷಿ ವ್ಯಕ್ತಪಡಿಸಿರ್ತಾರೆ ಓಕೆ ಅವರು ಹೊರಗಡೆ ಬರ್ಬೋದು ಸ್ವಾಮೀಜಿ ಅಂತ ಆದರೆ ಇಲ್ಲ ಮುರುಘಾಶ್ರೀಗಳಿಗೆ ಜಸ್ಟ್ ಒಂದು ಪ್ರಕರಣದಲ್ಲಿ ಮಾತ್ರ ಜಾಮೀನು ಮಂಜೂರಾಗಿದೆ ಎರಡು ಪೋಕ್ಸೋ ಕೇಸ್ಗಳು ಅವರ ವಿರುದ್ಧ ಇರ್ತಕ್ಕಂಥದ್ದು ಅವರ ಮೇಲೆ ದಾಖಲಾಗಿರ್ತಕ್ಕಂಥದ್ದು ಸೊ ಹೀಗಾಗಿ ಅವರಿಗೆ ಈಗ ಜಾಮೀನು ಮಂಜೂರಾದ್ರೂ ಒಂದು ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ ಎರಡನೇ ಪ್ರಕರಣ ಇನ್ನೂ ಇತ್ಯರ್ಥವಾಗದೆ ಹಿನ್ನೆಲೆಯಲ್ಲಿ ಮತ್ತು ಇನ್ನು ಅದಕ್ಕೂ ಅವರು ಜಾಮೀನು ಬಹುಶಃ ಅರ್ಜಿಯನ್ನು ಹಾಕ್ಕೊಂಡಿರಬಹುದು ಅದರಲ್ಲೂ ಜಾಮೀನು ಸಿಕ್ಕರೆ ಅಷ್ಟೇ ಅವರು ಹೊರಗಡೆ ಬರಲಿಕ್ಕೆ ಅವಕಾಶ ಇದೆ ಇಲ್ಲ ಅಂದರೆ ಇಲ್ಲ ಸೊ ಈಗ ಹೇಳೋದಾದರೆ ಮುರುಘಾಶ್ರೀಗಳು ಜೈಲಿನಲ್ಲೇ ಇರಬೇಕಾಗುತ್ತೆ ಪೋಕ್ಸೋ ಕೇಸ್ ನಮ್ಮ ದೇಶದಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕೇಸ್ ಅಂಡ್ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸುವಂಥ ಕೇಸ್ಗಳು ಸೊ ಹಾಗಾಗಿ ಪೋಕ್ಸೋ ಕೇಸನ್ನು ಕೋರ್ಟ್ ಆಗಿರಬಹುದು ಮತ್ತು ನ್ಯಾಯಾಲಯ ಪೊಲೀಸರು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಹೀಗಾಗಿ ಒಂದು ಪ್ರಕರಣದಲ್ಲಿ ಮುರುಘಾಶ್ರೀಗಳಿಗೆ ಜಾಮೀನು ಮಂಜೂರಾಗಿದೆ ಎರಡನೇ ಪ್ರಕರಣದಲ್ಲಿ ಎರಡನೇ ಪೋಕ್ಸೋ ಕೇಸ್ನಲ್ಲಿ ಅವರಿಗೆ ಜಾಮೀನು ಇನ್ನೂ ಸಿಕ್ಕಿಲ್ಲ ಅವರ ಅರ್ಜಿಯನ್ನು ಬಹುಶಃ ಹಾಕ್ಕೊಂಡಿರ್ಬೋದೇನೋ ಅದು ವಾದ ವಿವಾದ ವಿಚಾರಣೆ ಅದೆಲ್ಲ ಆದಮೇಲೆ ಬಹುಶಃ ಏನಾಗುತ್ತೋ ಗೊತ್ತಿಲ್ಲ ಆದರೆ ಈಗ ಸದ್ಯಕ್ಕೆ ಮುರುಘಾಶ್ರೀಗಳಿಗೆ ಬಿಡುಗಡೆಯ ಭಾಗ್ಯ ಇಲ್ಲ ಬಿಡುಗಡೆ ಇಲ್ಲ